2013ರಿಂದ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 5 ವರ್ಷ ಆಡಳಿತ ನಡೆಸಿದ್ದಾರೆ. ಕಳೆದ 1.5 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಯಾತಿಕೆ ಅಕ್ರಮಗಳು ಈಗ ನೀವೇನು ಹೇಳ್ತಾ ಇದ್ದೀರಿ? 2010, 2011ರೊಂದಿಗೆ ಹೇಳ್ತಾ ಇದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೆ? ಇವತ್ತು ಈ ಪ್ರಕರಣಗಳನ್ನು ಮುಚ್ಚಾಕೊಳ್ಳಿಕ್ಕೆ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಇದೆಲ್ಲವನ್ನು ತನಿಖೆ ನಡೆಸ್ತೀವಿ ಅಂತ ಇವತ್ತು ನೀವೇನು ಹೇಳ್ತಾ ಇದ್ದೀರಿ? ಯಾವ ತನಿಖೆ ನಡೆಸ್ತೀರಿ ನೀವು? ಎಲ್ಲಿಂದ ತನಿಖೆ ಮಾಡಿ ಯಾರ ಮೇಲೆ ಆಕ್ಷನ್ ತಗೋತೀರಿ? ಅರ್ಕಾವತಿ ಬಡಾವಣೆ 3,000 ಎಕರೆ ಅವತ್ತು ನೋಟಿಫೈ ಮಾಡಿ, ಎಷ್ಟು ಎಕರೆ ಉಳಿಸಿ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಿ? ಆ ರೀಡು ಮಾಡಿದ್ರಲ್ಲ, ಆ ರೀಡುನಲ್ಲಿ ನಿಜವಾದ ರೈತರು ಭೂಮಿ ಯಾವುದನ್ನು ವಶಪಡಿಸ್ಕೊಂಡಿದ್ರಿ ಬಡಾವಣೆ ನಿರ್ಮಾಣಕ್ಕೆ? ಆ ರೀಡು ಹೆಸರಿನಲ್ಲಿ ಎಷ್ಟು ಜನ ನಮ್ಮ ರೈತರ ಭೂಮಿ ಕಳ್ಕೊಂಡಿದ್ರು ಅವರಿಗೆ ವಾಪಸ್ ಕೊಟ್ಟಿದ್ದೀರಿ? ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ಮಾಡಿದ್ರಲ್ಲ, ಆಯೋಗದ ವರದಿ ಎಲ್ಲೋಯ್ತು? ನೀವು ಇದೆಲ್ಲ ಮಾಡ್ಬೋದಾಗಿತ್ತು ಅಂತಾರೆ. ನಾನು 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದು ನಾನು ಸ್ವತಂತ್ರವಾದ ಸರ್ಕಾರ ನಮ್ಮ ಕೈಲಿ ಜನ ಕೊಡಲಿಲ್ಲ. ನಿಮ್ಮ ಜೊತೆನೇ ಸೇರಿ ಸರ್ಕಾರ ಮಾಡಬೇಕಾಗಿತ್ತು. ನಾನೆಲ್ಲಿ ಅದನ್ನು ವರದಿ ನನ್ನ ಕೈ ಕೊಡ್ಲಿಕ್ಕೆ ನೀವು ಬಿಡಬೇಕಲ್ಲ. ಪ್ರತಿಯೊಂದಕ್ಕೂ ನಮ್ಮ ಇಲಾಖೆಗೆ ನೀವು ಇಂಟರ್ಫೇರ್ ಆಗಬೇಡಿ ಅಂತ ಹೇಳ್ಕೊಂಬಂದಂಥವ್ರು ಪಾಪ ನೆನ್ನೆ ಹೇಳಿದ್ದಾರೆ ನಮ್ಮ ಕನಕಪುರದವರು. ಈಗ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡೋರು ಕುಮಾರಸ್ವಾಮಿನ 39 ಜನ ಗೆದ್ದಿದ್ರು, ಅವ್ರ ಮುಖ್ಯಮಂತ್ರಿ ಮಾಡೋದು. ದೇವೇಗೌಡರು 16 ಸೀಟ್ ಗೆದ್ದಿದ್ರು, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು. ತೆಗೆದಿದ್ದ್ಯಾರು ಅಂತ ಹೇಳಬೇಕಲ್ಲ. 39 ಜನ ಗೆದ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿ ಅಂತ ನಿಮ್ಮ ಹತ್ರ ಬಂದವನ? ನಾನು ದೇವೇಗೌಡರು ನಿಮ್ಮ ಹತ್ರ ಬಂದವರ? ಅವತ್ತು JD ಜನತಾದಳದಲ್ಲಿ 54 ಜನ ಗೆದ್ದಿದ್ರು, ಕರ್ನಾಟಕದಿಂದ 16 ಜನ ಗೆದ್ದಿದ್ದರು. ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ರಾಜಕೀಯ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು 190, 180 ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು ನಿಮ್ಮಿಂದ ಆಗಿದ್ದ? ದೇವೇಗೌಡರು ಏನು ತಪ್ಪು ಮಾಡಿದ್ರೆ ತೆಗೆದವರು ಯಾರು? ಒಬ್ಬ ಕನ್ನಡಿಗನ್ನ ಕುಮಾರಸ್ವಾಮಿ ತೆಗೆದವರು ಯಾರು? ಏನು ನಾನು ಮಾಡಿದ ತಪ್ಪಿಗೆ ತೆಗೆದ್ರ ನೀವು ನನ್ನ? ಇವೆಲ್ಲ ಅದೆಲ್ಲ ಒಂದು ಭಾಗ. ಅದರಿಂದ ಈ ಸರ್ಕಾರ ಇವತ್ತು 21 ಹೊಸ ಅಕ್ರಮಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಮುಖ್ಯಮಂತ್ರಿಗಳು ಪಾಪ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಉತ್ತರ 10 ಪುಟವೋ 20 ಪುಟವೋ ಯಾವ ವಕೀಲ ನಮ್ಮ ಕೈಯಲ್ಲಿ ಬರೆಸ್ಕೊಂಡ್ರು ಓದ್ತಕ್ಕಂಥ ಒಂದು ಪರಿಸ್ಥಿತಿಗೆ ಉತ್ತರವನ್ನು ಈ ರಾಜ್ಯದಲ್ಲಿ ಕಂಡಂಥದ್ದು ಇದೇ ಮೊದಲನೇ ಬಾರಿಗೆ ರಾಜ್ಯದಲ್ಲಿ. ಅದಷ್ಟೇ ಅಲ್ಲ, 4 ಗಂಟೆ ಮೇಲೆ ಪಾಪ ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಬಿಟ್ರು. ಇಲ್ಲಿ ಉತ್ತರ ಕೊಡೋಕ್ಕಾಗದೆ. ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡಿದ್ರೆ ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನೇ ಅಂತ ಈಗ ಬಾಮೈದಿಂದ ಹೇಳ್ತಾ ಅವ್ರೆ, ಬಾಮೈದಿಂದ ಆಗಿರೋ ತಪ್ಪು ಅಂತ ಹೇಳಿ. ಆ ಭೂಮಿ ಬಾಮೈದ ತಗೊಳ್ಳೋಕ್ಕೂ ಅವಕಾಶ ಇತ್ತಾ? ಯಾರ ಭೂಮಿ ಅದು? ನಾನು ದಲಿತರ ಭೂಮಿ, ದಲಿತರು ಅಂತ ಹೇಳಂಗಿಲ್ವಲ್ಲ, ಪರಿಶಿಷ್ಟರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಏಕೆಂದರೆ ನೆನ್ನೆ ಅದೂ ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ. ಅಹಿಂದ ಅಂತ ಯಾಕೆ ಹೆಸರು ಇಟ್ಕೊಂಡವ್ರೆ? ಎಷ್ಟೋರಿಂದ ಇಟ್ಕೊಂಬಂದವ್ರು ಅಹಿಂದ ಹೆಸರು? ಅಹಿಂದದ್ದು ಬಿಡಿಸೇಳಬೇಕಲ್ಲ ಅವರಲ್ಲಿ. ಅದು ಪಾಪ ಅವರಿಗೆ ಅಹಿಂದ ಹೆಸರಿಟ್ಕೊಂಡು ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿಲ್ಲ, ಉದ್ಧಾರ ಮಾಡಿರೋ ಒಬ್ಬರೇ ಅಂತ 39,000 ಕೋಟಿ ಕೊಟ್ಟಿದ್ದೀನಿ ಅಂತ. ಆ 39,000 ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ? ಅವರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ? ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದಿಲ್ಲಿ. ಮೂಡಾ ಪ್ರಕರಣಕ್ಕೆ ಯಾರನ್ನೋ ಒಬ್ಬರನ್ನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆಯಂತೆ. ಯಾರು ಕೇಳಿದ್ದಾರೆ ಇವ್ರನ್ನ? ಕೆಂಪಣ್ಣ ಆಯೋಗದ ತನಿಖೆ ವರದಿನೇ ಇಡಲಿಲ್ಲ. ಅದೋ ಇಲ್ಲಿ ನೈಸ್ದು BMIC ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು. 8 ವರ್ಷ ಆಯಿತು, 7 ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಡು ಜಯಚಂದ್ರ. CBI ಕೊಡಬೇಕು, ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. 760 ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ,
ಈ ಪ್ರೋಗ್ರಾಮ್ನ ಸ್ಕ್ರ್ಯಾಪ್ ಮಾಡಬೇಕು ಅಂತ ಕೊಟ್ಟರು, ಎಲ್ಲಿಟ್ಟಿದ್ದೀರಿ ಆ ವರದಿ? ಗ್ರೇಟರ್ ಬೆಂಗಳೂರು ಮಾಡೋ ಮಹಾನ್ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ವರದಿಯ? ಯಾರ ಮನೇಲಿ ಇಟ್ಕೊಂಡಿದ್ದೀರಿ? ಈಗ ಅದು ಎಂಥದ್ದು ನೈಸ್ ರೋಡಲ್ಲಿ ಇದು ಕಟ್ತಾರಂತೆ, ಅದು ಎಂಥದ್ದು ಎಂಥದ್ದು ಬೆಂಗಳೂರು ನಗರ ನೋಡೋಕೆ ವೀಕ್ಷಣೆ ಮಾಡೋಕ್ಕೆ ಟವರ್, ಹಾಂ ಟವರ್, ಅದು ಎಂಥದ್ದು ಅದೆಂಥ ಟವರು? ಅಯ್ಯೋ ಐ ಐಫಿಲ್ ಟವರ್, ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ಈ ನೈಸ್ ರೋಡ್ ರಸ್ತೆಯಲ್ಲಿ. ಅವೆಲ್ಲ ಆಸ್ತಿ ಯಾರು ಬರೆಸ್ಕೊಂಡವ್ರು? ಈಗ ಯಾರು ಸೂಪರ್ದಲ್ಲಿ ಇಟ್ಕೊಂಡಿದ್ದೀರಿ? ಇದೆಲ್ಲ ದೊಡ್ಡ ಇತಿಹಾಸ. ಈಗ ಅದೆಂಥದ್ದು ನಿಮ್ಮ ಇದೀರ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಎಂಥದ್ದು ನಾಲ್ಕು ಭಾಗದಲ್ಲಿ ಟೆಂಡರ್ ಕರೀತೀರಂತಲ್ಲಪ್ಪ, ಏನೋ ಓಪನ್ ಚರ್ಚೆಗೆ ತಯಾರಾಗವ್ರಂತೆ. ಪಾಪ ಏನು ದಾನ ಧರ್ಮ ಮಾಡೋದ್ರಂತೆ ಇವ್ರು, ನೆನ್ನೆ ಎಲ್ಲ ಕೇಳ್ತಾ ಇದ್ದೆ, ದಾನ ಧರ್ಮ ಮಾಡಿ ಬಂದವರಂತೆ. ಭಾಳ ನೀತಿವಂತರು,